ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಸೊ ಮಧ್ಯಾಹ್ನದಿಂದ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿ. ನಾನು ಇತ್ತೀಚೆಗೆ ಯಾಕೋ ಸ್ವಲ್ಪ ಗಂಟಲ ಕೆಮ್ಮು, ಗಂಟಲ ಗುಸುಗುಸು ಅನ್ನೋದು ಕಡಿಮೆ ಆಗೋಲ್ತು. ನಂದು ಬೆಳಗ್ಗೆಯಿಂದ ಇಷ್ಟು ಕೆಲಸ ಆಯಿತು ಅಂದರೆ ಫ್ರೆಂಡ್ಸ್, ಬಟ್ಟೆ ಒಗೆದು ಹಾಕಿದ್ದು ಒಣಕಕ್ಕೂ ಪುರ್ಸತ್ತಿಗೆ ಇರಲಿಲ್ಲ ನನಗೆ. 10 ಗಂಟೆ ಆದ ತಕ್ಷಣ ನಾನು ಮನೆಯಲ್ಲಿ ಬೆಳಗ್ಗೆಯಿಂದ ರೊಟ್ಟಿ ಪಲ್ಯ ಎಲ್ಲ ಮಾಡಿಕೊಂಡು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಳ್ಳೋಷ್ಟಿಗೆ 9 ಗಂಟೆ ಆಗಿತ್ತು. ಸೊ ಅದಾದಮೇಲೆ ಮನೆ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ದೀಪ ಹಚ್ಕೊಂಡು ನಾನು ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಬಂದೆ. ಹಿಂಗಾಗಿ ಬಂದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ರೆಸ್ಟ್ ಆದಮೇಲೆ ಮತ್ತೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹೊರಗಡೆ ಹೋಗಿ ಬಂದೆ. ಇಷ್ಟೆಲ್ಲ ಆದಮೇಲೆ ಸುಸ್ತಾಗೋಯಿತು, ಮನೆಯಲ್ಲಿ ಮಲ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಸುಮ್ಮನೆ ಮಲ್ಕೊಂಡಿದ್ದೆ, ಮೀನ್ಸ್ ಜೋರಾಗೇನು ನಿದ್ದೆ ಮಾಡಕತ್ತಿರಲಿಲ್ಲ, ಸುಮ್ಮನೆ ಸ್ವಲ್ಪ ಉಳ್ಳಾಡಕತ್ತಿದ್ದೆ. ಆವಾಗ ನೆನಪಾಯಿತು ಬಟ್ಟೆನೇ ಒಣಕಿಲ್ಲ ಅಂಥೇಳಿ. ಆವಾಗ ಎದ್ದೋ ಬಿದ್ದೋ ಬಂದು ನೋಡ್ರಿ, ಇವಾಗ ಬಟ್ಟೆ ಒಣಕಾಕತ್ತೀನಿ. ಇನ್ನೂ ಕೆಲಸ ಎಷ್ಟು ಪೆಂಡಿಂಗ್ ಐತೆ ಅಂತಂದರೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಬೆಳಗ್ಗೆ ಪಾತ್ರೆ ತೊಳಕ ಆಗಿಲ್ಲ, ತೊಳೆದಿಲ್ಲ. ಆಮೇಲೆ ಇವತ್ತು ಬೆಳಗ್ಗೆ ನೀರು ಬಂದಿತ್ತು, ಹಾಗಾಗಿ ಬೆಳಗ್ಗೆ ಸ್ವಲ್ಪ ಕೆಲಸ ಮಾಡಿಕೊಂಡೆ. ಬಟ್ ಇನ್ನೂ ಕೆಲಸ ಪೆಂಡಿಂಗ್ ಇದೆ, ತೋರಿಸ್ತೀನಿ ನಿಮಗೆ. ನಾನು ಬಟ್ಟೆ ಒಗೆಯೋಕ್ಕೇ ಟೈಮ್ ಭಾಳ ಹೋಯಿತು ಬೆಳಗ್ಗೆ ನನಗೆ, ಹಾಗಾಗಿ ಪಾತ್ರೆಗಳು ತೊಳಿಲಿಲ್ಲ. ಆಮೇಲೆ ಇವತ್ತು ಸ್ವಲ್ಪ ಸೋಫಾ ಕವರ್ಸು ಒಕ್ಕೊಂಡಿದ್ದೆ ನಾನು, ಯಾಕಂದರೆ ಭಾಳ ಗಲೀಜು ಅನ್ಸಕತ್ತಿತ್ತು. ಇಲ್ಲಿ ನೋಡ್ರಿ, ಇಷ್ಟೆಲ್ಲ ಬಟ್ಟೆ ತೊಳೆದು ಹಾಕಿದ್ರು, ಇದು 4-5 ದಿವ್ಸದ ಬಟ್ಟೆಗಳು. ಪಾತ್ರೆ ತೊಳೆಯೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂದಲ್ಲ, ಈಗ ಸ್ಕೂಲ್ ಡ್ರೆಸ್ ಮಕ್ಕಳು ದಿನ ಹಂಗೆ ನೆನಿಟ್ಟೀನಿ. ಇಲ್ಲಿ ಪಾತ್ರೆಗಳು ಬಿದ್ದಾಗ ತೊಳಿಬೇಕು. ಇಲ್ಲಿ ನೋಡ್ರಿ, ಇದೊಂದು ಎಕ್ಸ್ಟ್ರಾ ಕೆಲಸ ನನಗೆ. ಒಗೆದು ಹಾಕಿದ್ದು ಬೆಳಗ್ಗೆ, ಅದ್ರ ಪಕ್ಕದಲ್ಲಿ ನೋಡಿರಿ ಮತ್ತೆ ಏನೇನೋ ಗಲೀಜು, ಬೆಕ್ಕೆಲ್ಲ ಓಡಾಡುತ್ತಲ್ಲ, ಸೊ ಹೆಜ್ಜೆ ಎಲ್ಲ ಇಟ್ಕೊಂಡು ಹೋಗ್ಯತ. ಹಂಗಾಗಿ ಡಬಲ್ ಕೆಲಸ ಆಯಿತು, ಮತ್ತು ಅದೊಂದು ಒಗಿಬೇಕು ಸಾಯಂಕಾಲ ಅಂಥೇಳಿ. ಸೊ ಟೈಮ್ ನೋಡೋಷ್ಟಿಗೆ 3:30 ಆಗೋಯಿತು. ಟೈಮ್ 3:30 ಆಗಿತ್ತು. ಮತ್ತು ಸ್ವಲ್ಪ ತರಕಾರಿ ಸೋಸ್ಕೊಳ್ಳೋದಿತ್ತು, ಅದನ್ನೆಲ್ಲ ಸೋಸ್ಕೊಂಡೆ. ಸೋಸ್ಕೊಂಡು ಇಲ್ಲಿ ನೋಡಿರಿ ತೋರ್ಸಕತ್ತೀನಿ, ಇದನ್ನೂ ಇಲ್ಲೇ ಇಟ್ಟಿನಿ, ಇದನ್ನೆಲ್ಲ ತೆಗಿಬೇಕು, ಕ್ಲೀನ್ ಮಾಡಬೇಕು. ಅಷ್ಟರಲ್ಲಿ ಇದೆಲ್ಲ ಮಾಡೋಷ್ಟಿಗೆ ಟೈಮ್ ಆಗೋಯಿತು 4 ಗಂಟೆ. ಮಕ್ಕಳು ಕರೆಯೋಕ್ಕೆ ಹೋಗ್ಬೇಕು ನಾನೀಗ, ಇದೆಲ್ಲ ಹಾಕಬೇಕು. ಇಲ್ಲಿ ನೋಡ್ರಿ 4 ಗಂಟೆ ಆಗೋಯ್ತು. ಮೊದಲು ಕರ್ಕೊಂಡು ಬರ್ತೀನಿ, ಕರ್ಕೊಂಡು ಬಂದು ಆಮೇಲೆ ಎಲ್ಲನೂ ಹಾಕ್ತೀನಿ. ಈಗ ಮಾಡ್ಕೋತ ಕೂತ್ರೆ ಲೇಟಾಗಿ ಹೋಗುತ್ತೆ, ಆಲ್ರೆಡಿ ಲೇಟ್ ಆಯಿತು. 4:00 ಬಿಡಬೇಕಾಗಿತ್ತು ನಾನು, 5 ಮಿನಿಟ್ಸ್ ಲೇಟ್ ಆಯಿತು. ಸೊ ಹೋಗಿ ಮಕ್ಕಳಿಗೆಲ್ಲ ನಾನು ಕರ್ಕೊಂಡು ಜಸ್ಟ್ ಬಂದೆ ಫ್ರೆಂಡ್ಸ್. ನಾನು ಇವಾಗ ಬಂದೆ, ಮಕ್ಕಳಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿಸಿ ಕೈಕಾಲು ಮುಖ ತೊಗೊಳ್ಳಲಿಕ್ಕೆ ಥರ, ಹಂಗೆ ಅವ್ರಿಗೆ ಸ್ವಲ್ಪ ಊಟನೂ ಹಾಕ್ಕೊಡ್ತೀನಿ, ಊಟ ಮಾಡಲಿಕ್ಕೆ ಥರ ಒಬ್ಬರೊಬ್ಬರು. ಅಷ್ಟರಲ್ಲಿ ನಾನೊಂದು ಸ್ವಲ್ಪ ಈ ಸೋಫಾ ಕವರ್ಸ್ ಎಲ್ಲ ಹಾಕ್ಕೋತೀನಿ. ಸೊ ಕೆಲಸನೂ ಕಮ್ಮಿ ಅನಿಸುತ್ತೆ. ಆಮೇಲೆ ರಾತ್ರಿ ಅಡುಗೆ ಸ್ವಲ್ಪ ಕಮ್ಮಿ ಅಂದರೆ ಎಲ್ಲ ಇದೆ, ಸಾರು ಇತ್ತು, ಬೆಳಗ್ಗೆ 2 ಥರದ ಪಲ್ಯ ಮಾಡೀನಿ, ರೊಟ್ಟಿ ಮಾಡೀನಿ. ಸೊ ರೈಸ್ ಒಂದು ಇಟ್ಕೊಂಡ್ರೆ ಆಯಿತು, ನಂದು ರಾತ್ರಿದ ಅಡುಗೆ ಏನಷ್ಟೊಂದು ಜಾಸ್ತಿ ಇಲ್ಲ. ಹಾಗಾಗಿ ಮತ್ತೆ ಸ್ವಲ್ಪ ನಾನು ಇದೆಲ್ಲ ಕೆಲಸ ಮಾಡೋಷ್ಟು ಟೈಮಿಗೆ ಫೋನ್ ಮಾಡಿದ್ರು ಒಬ್ಬರು, ನಮ್ಮ ಸೊಸೆ ಫೋನ್ ಮಾಡಿ ಸ್ವಲ್ಪ ಹೊರಗೆ ಹೋಗಮ್ಮಕ್ಕ ಅಂತ ಹೇಳಿದ್ರು. ಅವ್ರ ಜೊತೆ ಕಿನ ಜೊತೆ ಹೊರಗೆ ಹೋದ್ರೆ ಆಯಿತು ಅಂಥೇಳಿ. ಸೊ ಅಷ್ಟರಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕಿತ್ತು ನನಗೆ. ಪಾತ್ರೆ ತೊಳಿಬೇಕಿತ್ತು, ಇರೋ ಇದು 4 ಬಟ್ಟೆ ತೊಳ್ಕೋಬೇಕಿತ್ತು. ಸೊ ಫಸ್ಟ್ ಅದನ್ನ ಇದನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ಅದನ್ನು ಮುಗಿಸ್ಕೋತೀನಿ, ಆಮೇಲೆ ಎಲ್ಲ ಹೋಗ್ತೀನಿ ಅಂತ ತೋರಿಸ್ತೀನಿ. ಸೊ ಬಂದಮೇಲೆ ಮತ್ತೆ ಕೆಲಸ ಆಗೋದಿಲ್ಲ, ಹಂಗಾಗಿ ಕೂಡ್ಲಾರ್ದಂಗೆ ಮತ್ತೆ ಪಟ ಪಟ ಕೆಲಸ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ನಾನು. ಹೆಂಗಿತ್ತು ಅಂತಂದರೆ ನೋಡಿರಿ, ಲೇಝಿ ಬೆಳಗ್ಗೆ ಏನಾದ್ರು ಲೇಝಿ ಮಾಡಿದ್ರೆ ಇಡೀ ದಿನ ನಂಗೆ ಕೆಲಸ ಆಗುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಸ್ವಲ್ಪ ಫಾಸ್ಟಾಗಿ ಬೆಳಗ್ಗೆನೆಲ್ಲ ಮುಗಿಸ್ಕೊಳಕ್ಕೆ ಟ್ರೈ ಮಾಡ್ತಿರ್ತೀನಿ. ಬಿಟ್ಟರೆ ಏನಾಗುತ್ತೆ ಅಂದರೆ ನನ್ನ ಕೆಲಸ ಹಿಂಗೆ ಪೆಂಡಿಂಗ್ 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 ಉಳಿತಾ ಹೋಗ್ತದೆ. ಸೊ ಸ್ವಲ್ಪನೇ ಸ್ವಲ್ಪ ಏನಾದ್ರು ಹೊರಗಿನ ಕೆಲಸ ಬಂದೇ ಬರುತ್ತೆ ನನಗೆ, ಸಣ್ಣ ಪುಟ್ಟದ್ದು. ಇಲ್ಲ ಫ್ರೆಂಡ್ಸ್ ಜೊತೆಗೇನೋ ಹೋಗೋದಿರುತ್ತಾ, ಇಲ್ಲ ನಾನು ಹೊರಗೆ ಹೋಗ್ತಿರ್ತೀನಿ, ಇಲ್ಲ ನಂದೇ ಏನೋ ಪರ್ಸನಲ್ ಕೆಲಸ ಇರುತ್ತಾ, ಇಲ್ಲ ಮನೆಯದೇ ಕೆಲಸ ಇರುತ್ತಾ. ಹಾಗಾಗಿ ಸೊ ಮಧ್ಯಾಹ್ನ ಹೊತ್ತು ನನಗೊಂದು ಸ್ವಲ್ಪ ಮನೆ ಕೆಲಸದಿಂದ ಆಲ್ಮೋಸ್ಟ್ ಫ್ರೀ ಇರೋದು ಆಗೋದಿಲ್ಲ ನನಗೆ. ಈ ಮನೆ ಕೆಲಸಗಳಿಂದ ಸ್ವಲ್ಪ ಫ್ರೀ ಮಾಡ್ಕೊಂಡು ನಾನು ಹೊರಗಿನ ಕೆಲಸಗಳನ್ನು ಮಾಡ್ತಿರ್ತೀನಿ. ಸೊ ಎಲ್ಲ ಕೆಲಸ ಬಿಟ್ಟು ಸುಮ್ಮನೆ ಕೂಡೋದಂತೂ ನಿಜವಾಗ ಆಗೋಲ್ಲ. ಹಾಗಾಗಿ ನಾನು ಮಧ್ಯಾಹ್ನದ ಸ್ವಲ್ಪ ಲಾಕ್ಸ್ ಕಮ್ಮಿನೇ ಮಾಡ್ತೀನಿ ನೋಡಿರಿ. ಏನಾದ್ರು ಹೊರಗೆ ಹೋದ್ನೆ ಅಂತಂದರೆ ಸ್ವಲ್ಪ ವೀಡಿಯೋಸನ್ನು ಅಷ್ಟಾಗಿ ಮಾಡೋದಿಲ್ಲ ನಾನು. ಇನ್ನು ಮುಂದೆ ಟ್ರೈ ಮಾಡ್ತೀನಿ ಅಂತ ಅವಕಾಶ ಏನಾರು ಸಿಕ್ಕು ಅಂತಂದರೆ. ಸೊ ನಾನು ಇವಾಗ ಇಮಿಡಿಯೇಟಾಗಿ ಏನು ಮಾಡಬೇಕಂದ್ರೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಪಾತ್ರೆ ತೊಳೆಯೋಕೆ ಹೋಗಬೇಕು. ಇದಕ್ಕೆ ಮನೆಯಿಂದ ಕಸ ಗುಡಿಸಿ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳ್ಕೊಂಬರ್ಬೇಕು. ಸೊ ನನ್ನ ಮಕ್ಕಳಿಬ್ಬರು ಗಲಾಟೆ ಗಲಾಟೆ ಮಾಡಲಿಕ್ಕೆ ಹತ್ತಾರೆ.
ಸೊ ಅವರಿಗೂ ಸುಧಾರಿಸ್ಬೇಕು. ಈಗ ಮೊದಲು ಅವ್ರ ಕೆಲಸ ಮಾಡ್ತೀನಿ, ಇಲ್ಲಾಂದರೆ ಸಾಕು ಇಬ್ಬರು ಮತ್ತೆ ಕಚಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಬ್ಬರು ಒಂದೇ ಸತಿ ಆಯ್ತದೆ, ನಾನು ನಂದು ನಿಂದು ಅನ್ಕೊಂತೆ. ಸೊ ಎಲ್ಲ ತೊಳೆದು ಕ್ಲೀನ್ ಮಾಡಿದಾಗ ಒಂಥರ ಇದು ಲುಕ್ಕೇ ಚೇಂಜ್ ಆಗಿರುತ್ತೆ ನಾನು ನೋಡೋಕ್ಕೆ ಆ ಥರ. ಸೊ ನನ್ನ ಮಗನು ಊಟ ಮಾಡೋಕ್ಕಾತಿದ್ದ, ಆಲ್ಮೋಸ್ಟ್ ಹಾಕ್ಕೊಟ್ಟಿದ್ದೆ, ಇಲ್ಲಿ ಕೂಡಬೇಡಪ್ಪ ಸ್ವಲ್ಪ ನಾನು ಜಾಡಿಸ್ತೀನಿ ಅಂತ ಹೇಳಿದ್ದೆ. ಹಂಗಾಗಿ ಅವನಲ್ಲಿ ಕೂತಿದ್ದ, ಮುಗಿದ ಮೇಲೆ ಬಂದ. ಸೊ ನನ್ನ ಮಗಳಿಗೂ ಹಾಕ್ಕೊಡ್ತೀನಿ ನಾನು ಊಟ ಅಷ್ಟೊತ್ತಿಗೆ. ನಂಗೊಂದು ಸ್ವಲ್ಪ ಟೀ ಕುಡಿಬೇಕನ್ಸುತ್ತೆ ಆ್ಯಕ್ಚುಲಿ ನೋಡಿದರೆ. ಹಂಗೆ ಟೀ ಕಾಫಿ ಮಾಡ್ಕೊಂಡು ಕುಡಿದ್ರು ಆಯಿತು ಅಂಥೇಳಿ ಆ ಕಡೆ ಹಾಲು ಕಸಕ್ಕಿಟ್ಟು ಈ ಕಡೆ ಬಂದು ನೋಡ್ರಿ ಈಗ. ಸೊ ಈ ರೀತಿ ಇರುತ್ತೆ ನನ್ನ ಕೆಲಸಗಳು ಪೆಂಡಿಂಗ್ ಉಳಿತು ಅಂತಂದರೆ. ಸೊ ನನ್ನ ಮಗ ಬೇಡ ನೀವು ವೀಡಿಯೋ ಮಾಡಬೇಡ ಅಂತ ಕಟ್ ಮಾಡ್ದೆ ನೋಡ್ರಿ. ಸೊ ಎಲ್ಲ ಕೆಲಸ ಆಲ್ಮೋಸ್ಟ್ ಎಲ್ಲ ಆಯಿತು, ಪಾತ್ರೆ ಆಯಿತು, ಬಟ್ಟೆ ಆಯಿತು, ಮನೆ ಕೆಲಸ ಗುಡಿಸೋದಾಯಿತು, ದೀಪ ಹಚ್ಚೋದಾಯ್ತು. ಇಲ್ಲಿ ನೋಡ್ರಿ ಬಂದಳು ಅವಳು ಟೀ ಕುಡಿಯೋಕತ್ತಾಳ. ಸೊ ಎಲ್ಲರೂ ಇಬ್ಬರು ಸೇರಿಕೊಂಡು ಹೋದ್ವಿ ಸ್ವಲ್ಪ ಹೊರಗಡೆ. ಒಂದಿಷ್ಟು ಕುಡಿಯೋ ನೀರಿಗೆ ಒಂದು ಗಡಿಗೆ, ಅದಕ್ಕೆ ಮುಚ್ಚಳ, ಆಮೇಲೆ ಅಲ್ಲೇ ನೋಡ್ಬೇಕಾದ್ರೆ ಒಂದು ಸಣ್ಣದು ಪಾತ್ರೆ ಥರ ಇರೋದು ಒಂದು ಗಡಿಗೆ ಸಿಕ್ತು. ಸೊ ಅದ್ರಾಗ ರೈಸು ಪಲ್ಯ ಮಾಡೋಕ್ಕೆ ಬರುತ್ತೆ ಅಂಥೇಳಿ ಅದೊಂದು ತೊಗೋತೀನಿ ಅಂತ ತೊಗೊಳಿಕತ್ತಿದ್ಲು. ಸೊ ನಮ್ಮೂರಾಗ ಇಲ್ಲಿ ಸಿಗೋದು ಇದು ಬಿಟ್ಟರೆ ಸಂತೆಗೆ ಸಿಗ್ತವೆ ಜಾಸ್ತಿ. ಇಲ್ಲಿ ಎವ್ರಿ ಟೈಮ್ ಇರುತ್ತೆ, ಯಾವಾಗಲೂ ಇಲ್ಲಿ ಸೇಲ್ ಮಾಡ್ತಾರೆ. ಇದು ಬಿಟ್ಟರೆ ಸಂತೆ ಒಳಗೆ ಒಂದಿಬ್ಬರು ಹಾಕಿರ್ತಾರೆ. ಇಲ್ಲಿ ನೋಡ್ರಿ ಚೆನ್ನಾಗಿತ್ತು ಏನಾರ ಅನ್ನ ಇದನ್ನು ಪಲ್ಯಗಳನ್ನು ಮಾಡಲಿಕ್ಕೆ ಸಣ್ಣದು ಮಸ್ತಿತ್ತು ಅದು ನೋಡೋಕ್ಕೆ, ಕ್ಯೂಟಾಗಿತ್ತು. ಅದೇ ಥರ ಇಲ್ಲಿ ನೀರು ಕುಡಿಯೋಕ್ಕೆ ಸಣ್ಣದು ಒಂದು ಕುಳ್ಳಿ, ಅದ್ರ ಜೊತೆಗೆ ಒಂದು ಮುಚ್ಚಳ, ಆಮೇಲೆ ನೀರಿನ ಕುಡಿಯೋಕ್ಕೆ ಒಂದು ಕೊಡ ಗಡಿಗೆ. ಸೊ ಇಷ್ಟು ಥರದ್ದು ವೆರೈಟಿ ಇತ್ತೀಚೆಗೆ ಸಿಗಾಕತ್ತ ಅನ್ಕೋತೀನಿ. ಪೇಂಟ್ ಗೀಂಟ್ ಮಾಡಿದ್ದೆಲ್ಲ ಹೊರಗಿನ ತರ್ಸಕತ್ತಾರೆ, ಮೊದಲಾದರೆ ಲೋಕಲ್ ಇಲ್ಲೇ ಮಾಡ್ತಿದ್ರು. ನಾನೊಂದು ಹಳೆ ವಿಡಿಯೋ ಅದೇ, ಮಣ್ಣಿಂದ ಇದೇ ಊರಲ್ಲಿ ಸಾಕಷ್ಟು ಜನ ಮಾಡ್ತಾರೆ ಫ್ರೆಂಡ್ಸ್, ಮಣ್ಣಿನ ಪಾತ್ರೆಗಳಾಯಿತು ಇದಾಯಿತು. ಸೊ ಯಾರೆಲ್ಲ ವಿಡಿಯೋ ಚೆಕ್ ಮಾಡಿಲ್ಲ ಅಂದರೆ ಒಂದ್ಸತಿ ನನ್ನ ವಿಡಿಯೋಸ್ನಲ್ಲಿ ಸರ್ಚ್ ಮಾಡಿರಿ, ನಿಮ್ಗೆ ಸಿಗುತ್ತಾ. ಆ ವಿಡಿಯೋ ನಾನು ಶೇರ್ ಮಾಡೀನಿ. ಭಾಳ ಚೆನ್ನಾಗಿ ಮಾಡ್ತಾರೆ ಮಣ್ಣಿನ ಪಾತ್ರೆಗಳನ್ನ, ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಒಣಗಿಸ್ತಾರೆ, ಸುಡೋದಂತ ತೋರಿಸಿಲ್ಲ ಅದರಲ್ಲಷ್ಟೇ. ಸೊ ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗ್ತೀನಿ ನಿಮಗೆ ಮತ್ತೊಂದು ಬ್ಯುಸಿ ರೊಟೀನ್ ಲಾಗ್ ನೋಡ್ಕೊಂಡು ನೋಡಲಿಕ್ಕೆ.